Hi everyone, welcome back to my channel. My YouTube channel is Usha.Herikantra. Our subscribers are a big hi. If you have a comment and like, I will give you a Dum thanks. So, we have to make a biryani. It is a long process, but it is tasty and adbhutavagi irutte. Same restaurant style, we have to make chicken biryani. First, now biryani rice and madkorna, near and a kayak itidini, near Ivaga, Kuditaide, Idaknanu, Cheke, Lavanga, Bay leaves, Hagene, Eleki and Hakoltaidine Arda keji chicken, Arda keji kinta, Swalpa jasti basumati rice and Natagondine, so Idanivaga, Hakorna Hagene Idaki, 1 spoon aguas to enne, Hagene Arda lemonana, squeeze madkoltaidine. ಇದನ್ನ ಈಗ 75-80% ನಾವು ಬೇಯಿಸ್ಕೊಳ್ಳಬೇಕು ಇದು ಈಗ 75-80% ಬೇಯಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದೀನಿ ಈಗ ರೈಸ್ ರೆಡಿ ಆಗಿದೆ ಇದನ್ನ ನಾನು ಬೇರೆ ಪಾತ್ರೆಗೆ ಹಾಕೊಳ್ತಾ ಇದೀನಿ ಸೋ ಈ ರೀತಿಯಾದ ಜಾಳಗೆಯಿಂದ ಹಾಕೊಳ್ತಾ ಇದೀನಿ ನೀವು ಬೇಕಂದ್ರೆ ಬಾಕ್ಸ್ಕೊಳ್ಳಬಹುದು ನೋಡಿ ಕಟ್ ಮಾಡಿದ್ರೆ ಈ ರೀತಿಯಾಗಿ ಕಟ್ ಆಗೋ ತರ ಇರಬೇಕು ತುಂಬಾ ಮೆಲ್ಟ್ ಆಗಿಬಿಟ್ರೆ ಬಿರಿಯಾನಿ ಚೆನ್ನಾಗಿ ಬರಲ್ಲ ಇಷ್ಟು ಮಾಡ್ಕೊಂಡ್ರೆ ಸಾಕು Next, chicken and marination marcorna, Arda keji chicken, Arda spoon agustu, kara pudi, Hagene, Yerdrinda, Moor agustu, Hashimenshinkaina katmadi hakoltaidini, Hagene, Swelpa arshna pudi and hakorna. Next, idake, 1 spoon agustu, chicken masala powder vanusaha, add madtaidini. Next, idake, Swelpa mosaranusaha, serskolbeku, Hagene, Swelpa kotombri soppu, Swelpa pudina soppu. Lastly, idake, Swelpa upana sersi, chenagi vansala mix madi. 1 to 2 hour marination get it kundre saku, time illandre, 1/2 hour it kundre saku, tumba tasty agi barate biryani. Next, iruli and a fry madake, 1 glass agvas to Indian hakultaidini. Idakina iruli and a eritiaki chick chick dagi cut markulbeku, tumba bega beete. Yold in the end agvas to dodda the iruli and a cut markundidu, arda nanu fry madake hakultini, hagene inu uldardavana. Next, now chicken ge add markulbeku. ಇವಾಗ ಈರುಳ್ಳಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಅಂದ್ರೆ ಬ್ರೌನ್ ಕಲರ್ ಆಗೋ ತನಕ ನೋಡಿ ಇವಾಗ ಇದು 70% ಅಷ್ಟು ಆಗಿದೆ ಇನ್ನು 30% ಆದ್ರೆ ಕರೆಕ್ಟ್ ಆಗಿ ಫ್ರೈ ಆಗುತ್ತೆ ಸೋ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾನು ಬೇರೆ ಪ್ಲೇಟ್ಗೆ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ಅದೇ ಎಣ್ಣೆಗೆ ಚಕ್ಕೆ ಲವಂಗ ಬಡೆ ಸೊಪ್ಪು ಹಾಗೇನೆ ಪೆಪ್ಪರ್ ಮತ್ತೆ ಬೇ ಲೀವ್ಸ್ ಅನ್ನು ಹಾಕೊಳ್ತಾ ಇದೀನಿ ಉಳಿದಂತಹ ಅರ್ಧ ಈರುಳ್ಳಿಯನ್ನು ಇವಾಗ ಹಾಕೊಳ್ತಾ ಇದೀನಿ ಇದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸ್ಮೂತ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಾ ಎರಡು ಟೊಮೆಟೊವನ್ನು ಆಡ್ ಮಾಡ್ತಾ ಇದೀನಿ ಹಾಗೇನೇ 2 to 3 ಆಗುವಷ್ಟು ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕೊಳ್ತಾ ಇದೀನಿ ಹಸಿಮೆಣಸಿನಕಾಯಿಯನ್ನು ಹಾಕೊಂಡ್ರೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೇ 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡರ್ ಹಾಗೇನೇ 1/2 ಸ್ಪೂನ್ ಆಗುವಷ್ಟು ಖಾರ ಪುಡಿಯನ್ನು ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೊಳ್ಳಬೇಕು ಸೋ ನಾನು ಇಲ್ಲಿ ಸ್ವಲ್ಪ ಖಾರವನ್ನ ಜಾಸ್ತಿ ಆಡ್ ಮಾಡ್ತಾ ಇದೀನಿ ನಿಮಗೆ ಏನಾದರೂ ಖಾರ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ನೀವು ಸ್ಕಿಪ್ ಮಾಡಬಹುದು ಸೋ ನೋಡಿ ಈಗ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಬೇಯಿದಿದೆ ಇದಕ್ಕೆ ನಾವು ಈಗ ಮ್ಯಾರಿನೇಷನ್ ಗೆ ಇಟ್ಟಂತ ಚಿಕನ್ ಅನ್ನು ಆಡ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ನಾವು ಇದಕ್ಕೆ ನೀರನ್ನ ಏನು ಸೇರಿಸಬಾರದು ಹಾಗೇನೇ 2 to 3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಬೇಕು ಸೋ ಇದಕ್ಕೆ ಈಗ ನಾವು 2 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಬೇಕು ಈಗ ಪೇಸ್ಟ್ ಅನ್ನು ಹಾಕಾದ ನಂತರ ಇನ್ನೊಂದಸಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ನೆಕ್ಸ್ಟ್ ಇದನ್ನ 15 ರಿಂದ 20 ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳಬೇಕು ಮುಚ್ಚಳವನ್ನ ಮುಚ್ಚಿ ನೋಡಿ ಈಗ ಚಿಕನ್ ಕರೆಕ್ಟ್ ಆಗಿ ಬೇಯಿದೆ ಸೋ ನೀರನ್ನು ಕೂಡ ಬಿಟ್ಕೊಂಡಿದೆ 15 ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೇಯುತ್ತೆ ಇದಕ್ಕೆ ನಾವು ಮೇಲಿಂದ ಲಾಸ್ಟ್ ಅಲ್ಲಿ ಕಸೂರಿ ಮೇಥಿಯನ್ನು ಸಹ ಆಡ್ ಮಾಡೋಣ ಲಾಸ್ಟಲ್ಲಿ ಫೈನಲ್ ಆಗಿ ಒಂದ್ಸಲ ಚಿಕನ್ ಅನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಉಪ್ಪು ಏನಾದರೂ ಕಡಿಮೆ ಆದರೆ ನೀವು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ಚಿಕನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೇಯಿದೆ ಈ ರೀತಿಯಾದ ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ 1 to 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪವನ್ನು ಹಾಕಿದ ನಂತರ ಸ್ಪೂನಿಂದ ಈ ರೀತಿಯಾಗಿ ನೀವು ಹಾಡ್ಕೊಳ್ಳಿ ನಿಮಗೆ ತುಪ್ಪ ಬೇಡ ಅನಿಸಿದರೆ ತುಪ್ಪ ಸ್ಕಿಪ್ ಮಾಡ್ಬೋದು ಎಣ್ಣೆಯನ್ನು ಕೂಡ ಹಾಕೋಬೋದು ಸೋ ನಾನಿಲ್ಲಿ ಫಸ್ಟ್ ಲೇಯರ್ ಚಿಕನ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ರೈಸ್ ಅನ್ನು ಕೂಡ ಫಸ್ಟ್ ಲೇಯರ್ ಆಗಿ ಆ್ಯಡ್ ಮಾಡ್ಕೋಬೋದು ಸೋ ಚಿಕನ್ ಅನ್ನು ಹಾಕಾಗಿದ ತಕ್ಷಣ ಇದಕ್ಕೆ ನಾವು ಇವಾಗ ರೈಸ್ ಅನ್ನು ಸಹ ಸೇರಿಸೋಣ ನೋಡಿ ರೈಸ್ ಅಂತೂ ಉದ್ರಿ ಉದ್ರಿಯಾಗಿ ಬಂದಿದೆ ಎಣ್ಣೆ ಮತ್ತು ಲೆಮನ್ ಅನ್ನು ಹಾಕಿ ಮಾಡಿರೋದ್ರಿಂದ ಸೋ ನೀವು ಕೂಡ ಸ್ವಲ್ಪ ಎಣ್ಣೆ ಮತ್ತು ಲೆಮನ್ ಅನ್ನು ಸ್ಕ್ವೀಸ್ ಮಾಡಿ ಹಾಕೊಳ್ಳಿ ರೈಸ್ ಬೇಯುವಾಗ ತುಂಬಾ ಚೆನ್ನಾಗಿ ಬರುತ್ತೆ
ರೈಸ್ ಕೂಡ ಅಷ್ಟೇ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಫ್ರೈ ಮಾಡಿಟ್ಕೊಂಡಂತಹ ಆನಿಯನನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಕಟ್ ಮಾಡಿಟ್ಕೊಂಡಂತಹ ಪುದೀನವನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲಿಂದ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಬೇಕಂದರೆ ಸ್ವಲ್ಪ ತುಪ್ಪವನ್ನು ಸಹ ಆ್ಯಡ್ ಮಾಡ್ಕೋಬೋದು ಮೇಲಿಂದ. ಹಾಗೆಯೇ ಎರಡನೇ ಲೇಯರ್ ಕೂಡ ಅಷ್ಟೇ, ಮತ್ತೆ ಎರಡನೇ ಲೇಯರ್ಗೆ ಚಿಕನನ್ನು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದಾದ ಮೇಲೆ ಇದ್ರ ಮೇಲೆ ರೈಸನ್ನು ಹಾಕ್ಕೊಳ್ಬೇಕು. ನಿಮಗೆ ಒಂದು ಲೇಯರ್ ಬೇಕಂದರೆ ಒಂದೇ ಲೇಯರನ್ನು ಆ್ಯಡ್ ಮಾಡ್ಕೋಬೋದು, ಸೊ ಎರಡು ಲೇಯರ್ ಬೇಕಂದರೆ ಎರಡು ಲೇಯರ್ ಮೂರು ಲೇಯರ್ ಕೂಡ ಮಾಡ್ಕೋಬೋದು. ಇದ್ರ ಮೇಲೂ ಅಷ್ಟೇ, ಇವಾಗ ಫ್ರೈ ಮಾಡಿಟ್ಕೊಂಡಂತಹ ಆನಿಯನ್, ಸೇಮ್ ಅದೇ ರೀತಿಯಾಗಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸ್ಟೌವನ್ನು ಆನ್ ಮಾಡಿ ಇವಾಗ ನಾವು ಇದನ್ನು ಗ್ಯಾಸಲ್ಲಿ ಬೇಯಿಸ್ಕೊಳ್ಬೇಕು. ಇದ್ರ ಮೇಲೆ ಇವಾಗ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಎಲ್ಲೂ ಗಾಳಿ ಹೋಗೋ ಥರ ಇರಬಾರ್ದು, ತುಂಬ ಚೆನ್ನಾಗಿ ದಮ್ ಬರುತ್ತೆ. ಹಾಗೆಯೇ ಇದ್ರ ಮೇಲೆ ನಾನು ಒಂದು ಕಲ್ಲನ್ನು ಇಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಭಾರವಾದ ವಸ್ತು ಇದ್ದರೆ ಅದನ್ನಿಟ್ಟು ನೀವು ದಮ್ ಬರ್ಸ್ಕೋಬೇಕು. 15-20 ನಿಮಿಷ ಚಿಕ್ಕದಾದ ಉರಿಯಲ್ಲಿ ಬೇಯಿಸ್ಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಒಳಗೂ ಕೂಡ ಅಷ್ಟೇ, ಸ್ವಲ್ಪನೂ ಕೂಡ ಅಂಟಿಲ್ಲ, ಏನೂ ಆಗಿಲ್ಲ. ನಿಮಗೆ ಬೇಕಂದರೆ ನೀವು ಫುಡ್ ಕಲರನ್ನು ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಫುಡ್ ಕಲರನ್ನು ಸ್ಕಿಪ್ ಮಾಡಿದ್ದೀನಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅದೇ ರೀತಿಯಾಗಿ ಬಂದಿದೆ. ಸೊ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ, ಹಾಗೆಯೇ ತುಂಬ ಅದ್ಭುತವಾಗಿ ಇರುತ್ತೆ. ಸೊ ನೋಡಿದ್ರೆ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.